ಯಾವುದನ್ನು ಕೊರತೆಯುವಿಲ್ಲದ ರೀತಿಯಲ್ಲಿ ಇಂದಿನ ತನಕ ಪ್ರಜಾ ರಂಜಕನಾಗಿ ನಾನು ಇವರಿಯುತ್ತಾ ಇದ್ದೇನೆ. ಇಷ್ಟು ಸಂತೋಷದಿಂದ ರಾಜ್ಯವನ್ನು ಆಡುತ್ತಿದ್ದರೂ ಕೂಡ ದೇವರು ನನಗೆ ಭಾಗ್ಯವನ್ನು ಕೊಟ್ಟಿದ್ದಾರೆ. 5 ಗಂಡು ಮಕ್ಕಳನ್ನು ಹಿರಿಯವನಾಗಿರುವಂತಹ ರುಕ್ಮ, ಇನ್ನು ಕಿರಿಯವಳಾದಂತಹ ರುಕ್ಮಿಣಿ, ಇವರ ಎಲ್ಲರನ್ನೂ ಕೂಡ ಸಂತೋಷದಿಂದ ಸಾಕಿ ರಕ್ಷಿಸುತ್ತಾ ಬಂದವನಿದ್ದೇನೆ. ಆದರೆ ಹಿರಿಯ ಮಗನಾಗಿರುತ್ತ ಯಾವ ರುಕ್ಮ ಹೊತ್ತಿಗೆ ಅವನಿಗೆ ಬರುವವನಲ್ಲ. ಯಾರು ಸಹವಾಸವನ್ನು ಮಾಡಿಕೊಂಡು ಎಲ್ಲೆಲ್ಲಿಯೋ ಇರುವವ. ಆದರೆ ನನ್ನ ಮಗಳಾಗಿರುವಂತಹ ಯಾವ ರುಕ್ಮಿಣಿ ಬೆಳೆದು ಪ್ರಾಯಕ್ಕೆ ಬಂದಿದ್ದಾಳೆ. ಪ್ರಾಯಕ್ಕೆ ಬಂದಂತಹ ಮಗಳಿಗೆ ಯೋಗ್ಯವಾದಂತಹ ವರನನ್ನು ಹುಡುಕಿ ಮದುವೆ ಮಾಡಿಕೊಡ್ಬೇಕಾದ್ರು ನನ್ನ ಕರ್ತವ್ಯ. ಆದರೆ ಏನು ಮಾಡೋಣ, ದೇವಋಷಿಗಳಾದಂತಹ ನಾರದರೇ ಬಂದು ಹೇಳಿದಂತಹ ಮಾತು, ನಿನ್ನ ಮಗಳನ್ನು ವರಿಸುವಂತಹ ಯೋಗ್ಯತೆ ಇದ್ರೆ ಅದು ಶ್ರೀಕೃಷ್ಣನಿಗೆ ಮಾತ್ರ ಎಂಬುದಾಗಿ ಅವಳ ಮನಸ್ಸಿನಲ್ಲಿ ಇರುವುದಾಗಿ, ಅವನನ್ನೇ ಹರಿಯನ್ನೇ ವರನಾಗಿ ಪಡೆದುಕೊಳ್ಳಬೇಕು, ಅವನ ಸೇವೆಯನ್ನು ಮಾಡಬೇಕು ಎನ್ನುವ ಉದ್ದೇಶದಿಂದ ಅವಳು ಕೂಡ ಕೃಷ್ಣನನ್ನು ಬಯಸ್ತಾ ಇದ್ದಾಳೆ. ಮಗಳ ಆಸೆಯನ್ನು ಈಡೇರಿಸಿಕೊಳ್ಬೇಕಾದ್ರೂ ನನ್ನ ಕರ್ತವ್ಯವಾಗಿದೆ. ಆದರೆ ನಾನು ಕೂಡ ಶ್ರೀಹರಿಯನ್ನು ದಿನನಿತ್ಯ ಧ್ಯಾನಿಸ್ತಾ ಇದ್ದೇನೆ, ನನ್ನ ಆಸೆಯನ್ನು ಈಡೇರಿಸಿಕೊಳ್ಳು ಪ್ರಭು ಎಂಬುದಾಗಿ. ಆದ್ದರಿಂದ ಇಂದಿನ ಈ ಮಹಾಸಭೆಯನ್ನು ಇಲ್ಲಿಗೆ ಮುಗಿಸಿದ್ದೇನೆ. ವಿಶ್ರಾಂತಿಯನ್ನು ಪಡಿಬೇಕು. ಎಷ್ಟು ಉಂಟು ಗೊತ್ತಿಲ್ಲ, ಒಂದು ದಿವಸ ನೀವು ಅರಮನೆಯಲ್ಲಿ ಇರ್ತೀರಾ?
நீங்காட்டோ நீங்கள் அரமனை பெற்ற மூர்த்திகளை கடத்தி நீ வரமனை சேர்க்கிறது எல்லி பேடத வியாபாரம் உண்டு அல்ல எல்லாம் நீ ಅದು ಅಧಿಕ ಪ್ರಸಂಗ ಯಾಕಂದ್ರೆ ಅಧಿಕಾರ ಯಾರ ಕೈಯಲ್ಲಿ ಇರುವುದು ಈಗ ತಂದೆ ಅವರ ಕೈಯಲ್ಲಿ ನಮ್ಮಪ್ಪ ಭೀಷ್ಮಕರಾಯ ಹಿರಿಯ ಸುಪುತ್ರ ಯಾರು ನೀವು ನಾನು ಇವತ್ತಲ್ಲಂದ್ರೆ ನಾಳೆ ಅಧಿಕಾರದ ಬರ್ತದೆ ಯಾಕಂದ್ರೆ ನೀವು ನಂಬಿಕೊಂಡಿದ್ದೀರಿ ಜನಪ್ರಿಯ ಯಾವುದು ಜನಪ್ರಿಯ ಅದಕ್ಕಾಗಿ ಜನರ ಶೋಧನೆಗಾಗಿ ಜನರ ಏಳಿಗೆಗಾಗಿ ಊರು ಸುತ್ತಾಡ್ತಾ ಇದ್ದೇನೆ ಎಷ್ಟು ಜನರು ಏಳಿಗೆ ಮಾಡಿದ್ರೆ ನಿಮಗೆ ಬರ್ತೀರ ಅಷ್ಟು ಏಳಿಗೆಯನ್ನು ಮಾಡ್ತಾ ಇದ್ದೀರಿ ಹಾಗೆಲ್ಲಪ್ಪ ಬಿಡು ನಾನು ನನ್ನ ಸ್ವಾರ್ಥಕ್ಕಾಗಿ ಬದುಕುವುದಲ್ಲ ಅಲ್ಲ ಯಾರ್ಯಾರಿಗೆ ಬೇಕಾಗಿ ಬದುಕುದು ನೀವು ಯಾರ್ಯಾರಿಗೆ ಅಲ್ಲಪ್ಪ ಪ್ರತಿಯೊಬ್ಬರು ಸುಖದಲ್ಲಿ ಸುಖದಲ್ಲಿ ಮರೆಯಬೇಕು ಅಪ್ಪ ಕೊಡದಿದ್ದರೆ ಅಪ್ಪ ಕೊಡದ ಅರಮನೆಗೆ ನುಗ್ಗಿ ಲಗಾಡಿ ತೆಗಿತೀರಿ ಹಾಗಲ್ಲ ನಾನು ಭಾಷೆ ಹಚ್ಚಿ ಕೊಡ್ತೇನೆ ಮಧ್ಯಾಹ್ನ ನಂತರ ಮಾತಾಡ್ಲಿಕ್ಕೆ ಸಹ ಸಾಧ್ಯ ಇಲ್ಲ ಆಹಾರ ಹತ್ತಿ ವ್ಯವಸ್ಥೆ ನಿಮ್ಮಲ್ಲಿ ಯಾಕೆ ಮಾತಾಡಿದ್ರೆ ಇಲ್ಲಿ ಬಾ ಕೆಲವು ದಿವಸ ಆಯ್ತು ನಿನ್ನನ್ನು ನೋಡದೆ ಅರಮನೆ ವರ್ತಮಾನ ತಿಳಿಸುವೆ ಲಾಲಿಸು ಭಿನ್ನ ದೊರೆಯೇ ಲಾಲಿಸು ಭಿನ್ನವ ದೊರೆಯೇ ಲಾಲಿಸು ಎಲ್ಲಾ ಕಡೆಯಲ್ಲಿ ನಿಮ್ದೇ ಪ್ರಚಾರ ಈ ಎಲ್ಲಾ ಕಡೆಯಲ್ಲಿ ಊರಲ್ಲಿ ಹೊರಗೆ ಬೇರೆ ಬೇರೆ ಪ್ರಚಾರ
ಮಾಡಿದ್ದಾರೆ ನಿಮಗೆ ಗೊತ್ತ? ಅರಮನೆ ಬೇಕೆ ನಮಗೆ ಯಾಕೆ ಗೊಡವೆ ಬೇಕು? ನಿಮಗೆ ಗೊಡವೆ ಇಲ್ಲದ ಕಾರಣ ಅಪ್ಪ ಇದ್ದಾರೆ. ಹೌದು, ತಂದೆಯನ್ನೇ ಈ ಕಾಲದಲ್ಲಿ ನಂಬಿ ನಿಂತಿದೆ. 60 ವರ್ಷ ದಾಟಿ ಹೋಯಿತು, ಮರಣ ಮರಣ ಶುರುವಾಗುವ ಸಮಯ ಬಂತು. ಮತ್ತೆ ನಾನಿದ್ದೇನೆ ಅಲ್ವಾ? ನೀವಿದ್ದರೆ ಹೆಚ್ಚು ಕಡಿಮೆ ಆಗುವಾಗ ನಾನು ನೋಡಿಕೊಳ್ತೇನೆ. ನೀವು ಹೆಚ್ಚು ಕಡಿಮೆ ನೋಡಿಕೊಳ್ಳಿಕ್ಕೆ ನೀವು ಅರಮನೆಯಲ್ಲಿ ಅಪ್ಪ ಇರುವಾಗ ಅಧಿಕಾರವನ್ನು ಕಿತ್ತುಕೊಳ್ಳುವುದಕ್ಕೆ ಸಾಧ್ಯ ಉಂಟಾ? ಕಿತ್ತುಕೊಳ್ಳದಿದ್ದರೂ ಕೂಡ ಒಂದು ಯೋಚನೆ. ಕಾಯ್ತಾರೆ ಅಪ್ಪ, ಯಾವಾಗ ಸಾಯ್ತಾರೆ ಯಾವಾಗ ಸಾಯ್ತಾರೆ? ನೀವು ಅಪ್ಪ ಸಾಯ್ ಹಾಗೆ ಅಲ್ಲ. ಯಾಕಂದ್ರೆ ನಿಮಗೆ ಅಪ್ಪ ಸಾಯ್ ಅಗತ್ಯ ಇಲ್ಲ, ಯಾಕಂದ್ರೆ ನೀವು ಅರಮನೆಯಲ್ಲಿ ಇರುವುದಿಲ್ಲ. ಊರು ಊರು ತಿರುಗಾಡದೆ ಎಲ್ಲೆಲ್ಲಿ ಇರ್ತೀರಲ್ಲ. ನಮಗೆ ಖರ್ಚಿಗೆ ಕಡಿಮೆ ಆಗಿದ, ನಿನಗೆ ಕಡಿಮೆ ಆಗಿದ, ಎಷ್ಟು ಬೇಕು? ಇದು ಬೇಡ ಬೇಡ, ನೀವದು 3 ತಿಂಗಳಾಯ್ತು ಕೇಳುದು ಎಷ್ಟು ಬೇಕು ಎಷ್ಟು ಬೇಕು. ಇದು ಬೇಡ, ನೀವು ಎಷ್ಟು ಬೇಕಂತ ಕೊಡುದು ಬೇಡ. 60 ಬೇಕಾ 90 ಬೇಕು? ಬೇಡ 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 ಬೇಡ, ಒಂದು 120 ಇದ್ರೆ ಒಳ್ಳೇದು. ಸರಿ, ವಿಷಯ ಇಷ್ಟೇ. ನೀವು ಇನ್ನು ಸ್ವಲ್ಪ ನಾನು ಹೇಳುವ ಮಾತನ್ನು ಗಮನವಿಟ್ಟು ಕೇಳಿದೆ. ಏನು ಗಡಿಬಿಡಿಯಲ್ಲಿ ಮಾತನಾಡಿದೆ, ನೀವು ಅರಮನೆಯನ್ನು ಬಿಟ್ಟು ಎಷ್ಟೋ ತಿಂಗಳಾಯ್ತು, ಆದ್ರೂ ಕೂಡ ಅದರ ಬಗ್ಗೆ ನಾನು ಸ್ವಲ್ಪ ಯೋಚನೆ. ಅರಮನೆ ರಾತ್ರಿ ತಿರುಗಾಟ, ರಾತ್ರಿ ಚರಣ ಯಾವುದು? ರಾತ್ರಿ ಚರಣಾತನಾಗಿ ಮತ್ತೊಂದು ರಾತ್ರಿ ಚಿಂತನಾಥ ಅದೊಂದು ಬರ್ತದೆ, ಬೇರೆ ಯಾವ್ದು ಬಾಯಿ ಪಟ್ಟಿಲ್ಲ. ನಮ್ದು ರಾತ್ರಿ ತಿರುಗಾಟ, ರಾತ್ರಿ ತಿರುಗಾಟ. ಯಾಕಂದ್ರೆ ರಾತ್ರಿ ತಿರುಗಾಟ ಮಾಡಿದೆ ಯಾಕೆ? ಯಾಕೆ ಗುಪ್ತ? ಎಂತದು ಗುಪ್ತ? ಗುಪ್ತವಾಗಿ, ಗುಪ್ತವಾಗಿ ಎಲ್ಲಿ ಹೇಗೆ ನಡೀತದೆ, ಎಲ್ಲಿ ಯಾರು ಲಗ್ನಾಚಾರ ಮಾಡ್ತಾರೆ, ಇಲ್ಲಿ ಯಾರು ವ್ಯವಹಾರ ಮಾಡ್ತಾರೆ, ಅದ್ರ ತಿಳಿಯುವಂತ ಉದ್ದೇಶದಿಂದ ಹೊತ್ತಲ್ಲಿ ನೀನು ಬರ್ತೇನೆ. ನಾನು ಬರ್ತೇನೆ, ಹೆಚ್ಚು ಕಡಿಮೆ ನಿಮ್ಮಿಂದ ಆದ್ರೆ ನಾನು ಅದನ್ನು ವ್ಯವಸ್ಥೆ ಮಾಡಿಕೊಳ್ಳಿ. ಕೂಗುವ ಮೊದಲು ನಾವು ಮನೆಗೆ ಬಂದು ಜಗಳಲ್ಲಿ ಮಲಗಿ ಜಗಳಿಯಲ್ಲ, ನಾವು ಬಿಡಾರು ಬೇರೆ ಇಲ್ಲ. ಸಂಗತಿ ಇಷ್ಟೇ. ಇದು ವಿಷಯ ಏನಂತ ಹೇಳಿದ್ರೆ, ನೀವು ಹೊರಗೆ ತಿರುಗಾಟ ಮಾಡುತ್ತಿರುವ ಸಮಯದಲ್ಲಿ ಈ ಅರಮನೆ ಒಳಗೆ ಏನಾಗ್ತಾರೆ ನಿಮಗೆ ಇಷ್ಟ ಗೊತ್ತಾಗಿಲ್ಲ. ನಾನು ನಿಮ್ಮನ್ನು ಹೊರಗೆ ಬಿಟ್ಟರು ಕೂಡ ಒಂದು ಕಣ್ಣನ್ನು ಅರಮನೆ ಹತ್ರ ಇಟ್ಟುಕೊಂಡಿದ್ದೆ. ಅದು ಬೇಕು, ಹೌದು ಅದು ಬೇಕು, ಅದು ಬೇಕು, ಹೌದು ಅದೇ ನಮ್ಮಲ್ಲಿ ಇಲ್ಲ. ಹೌದು ಅದು ಬೇಕು, ಅದು ಈಗ ಇಲ್ಲ ನೋಡು ಮತ್ತೆ ಬೆಳಿಗ್ಗೆ ಆಗುವಾಗ. ಅದು ಬೇಕು, ಹೌದು ಏನು ಗುಪ್ತ ವಿಚಾರ ಆಗಿದೆ. ಮೊನ್ನೆ ಅರಮನೆಯ ಸುತ್ತ ಬರುವಾಗ ಅರಮನೆಯ ಬದಿಯಲ್ಲಿ ಇರುವ ಒಂದು ಕೋಣೆ ಉಂಟಲ್ಲ, ಆ ಕೋಣೆಯಲ್ಲಿ ನಿಮ್ಮ ತಂದೆಯವರು ಕುಳಿತುಕೊಂಡಿದ್ದಾರೆ. ತಂದೆಯವರು ಕುಳಿತುಕೊಂಡಿದ್ದಾರೆ, ಅವರ ವಿಶ್ರಾಂತಿ ಕೊಠಡಿ ಅಲ್ಲ, ವಿಶ್ರಾಂತಿ ಕೊಠಡಿ ಇದು ಬೇರೆ ಕೊಠಡಿ, ಎತ್ತರದಲ್ಲಿ ಕುಳಿತುಕೊಂಡಿದ್ದಾರೆ. ಬಂದ್ರೆ ನಾನು ಹೇಳಬೇಕಲ್ಲ, ನೀವು ಗಡಿಬಿಡಿ ಬರೆದ್ರೆ ಗೊತ್ತಾಗುದು ಹೇಗೆ. ಎತ್ತರದಲ್ಲಿ ಕುಳಿತುಕೊಂಡಿದ್ದಾರೆ, ಅದರ ಬದಿಯಲ್ಲಿ ಮಂತ್ರಿಗಳು ಕುಳಿತುಕೊಂಡಿದ್ದಾರೆ. ಮಂತ್ರಿಗಳು ಕೂಡ ಮಂತ್ರಿಗಳು ಕೂತ್ಕೊಂಡಿದ್ದಾರೆ. ಮಂತ್ರಿಗಳು ನಿಮ್ಮ ತಂದೆಯವರು ಮೆಲ್ಲಗೆ ಹೇಳ್ತಾರೆ, ನನಗೆ ಪ್ರಾಯ ಹೋಯ್ತು, ನಾನಿನ್ನು ಹೆಚ್ಚು ಸಮಯ ಬದುಕಂದಲ್ಲಿ ಕಾಣುವುದಿಲ್ಲ, ಯಾವಾಗ ಮೇಲಕ್ಕೆ ಹೋಗ್ತಾರೆ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಆ ಸಮಯದಲ್ಲಿ ನನ್ನ ಹುಡುಗ ಮಗಳಿಗೆ ಒಂದು ರುಕ್ಮಿಣಿಗೆ ಒಂದು ಮದುವೆಯನ್ನು ಮಾಡುವ ವ್ಯವಸ್ಥೆ. 5 ಮಂದಿಗೆ ಒಬ್ಬನೇ ತಂಗಿ, ನನ್ನ ಬುದ್ಧಿಯ ತಂಗಿ, ಸರಿ ಪ್ರೀತಿಯ ತಂಗಿ, ಸರಿ ರುಕ್ಮಿಣಿ, ಹೌದು ಸರಿ ಸರಿ. ಅಪ್ಪನ ತೀರ್ಮಾನಕ್ಕೆ ನಾವು ಮತ್ತೆ ಕೈ ಹಾಕಬಾರದು, ಮದುವೆ ಮಾಡಬೇಕು ಮಾಡ್ಬೇಕಂತ ಅವರು ಯೋಚನೆ ಕೂಡ ಮಾಡಿದ್ದಾರೆ. ಇನ್ನು ಅರ್ಥದಲ್ಲಿ ನನ್ನ ಅರ್ಧ ಮಾತನ್ನು ಬಿಟ್ಟು ಬರೋದು, ಯಾಕಂದ್ರೆ ಸ್ವಲ್ಪ ಹೊತ್ತಲ್ಲಿ ಕುಳಿತುಕೊಂಡೆ. ಕುಳಿತುಕೊಂಡ ನಂತರ ಅದರ ನಂತರ ಇನ್ನೊಂದು ಮಾತು ಕೂಡ ಬಂತು, ಹುಡುಗರನ್ನು ನಾವು ಹುಡುಕುವ ವ್ಯವಸ್ಥೆ ಮಾಡ್ಲಿಕ್ಕಿಲ್ಲ, ಹುಡುಗರನ್ನೆಲ್ಲ ತೀರ್ಮಾನ ಆಗಿದೆ, ಮತ್ತೆ ಹುಡುಗರ ತೀರ್ಮಾನ ಮಾಡಿ ಆಗಿದೆ, ಬೇರೆ ಯಾರು ಅಲ್ಲ, ನನ್ನ ಮಗಳಾದ ರುಕ್ಮಿಣಿಯನ್ನು ಕೊಡುವುದು ಕೃಷ್ಣನಿಗೆ. ಕೇಳಿದ
ಬರ್ತಾರೆ ಆಸ್ಥಾನಕ್ಕೆ ಬರುವಾಗ ನಿನ್ನ ಮುಖ ಸಂತೋಷದಿಂದ ಸಂತೋಷ ನಿನ್ನ ಮುಖವನ್ನು ಕಾಣುವಾಗ ಸಂತೋಷವಾಗ್ತಾ ಇತ್ತು. ಆ ಚಂದ್ರನಂತೆ ಶೋಭಾಮಯವಾಗಿ ಬೆಳಗುವಂತ ನಿನ್ನ ಮುಖ ಚಂದ್ರನಿಗೆ ಮಣ್ಣು ಹಾಕಿ ಚಂದ್ರನಿಗೆ ಮಣ್ಣು ಹಾಕಿ ನಿನ್ನ ಮುಖ ಈ ರೀತಿಯಲ್ಲಿ ಬಾಡಿಯೋಗೋದಕ್ಕೆ ಕಾರಣ ಏನು? ಏನು ಕಂದ್ರೆ ಏನು ಗೋಪಾಲಯ್ಯ ಏಕಾಂಗಿ ತೀರ್ಮಾನ ಮಾಡಿದ್ದೀರಿ ಅವಳ ಜೀವನ ಒಳ್ಳೆ ರೀತಿಯಲ್ಲಿ ಮುಂದೆ ನಡೆಯಬೇಕು.
ಇದು ನನ್ನ ಆಸೆ. ಆದ್ದರಿಂದ ಆ ಕೃಷ್ಣ ಪರಮಾತ್ಮನಿಗೆ ಕೊಡೋದಕ್ಕೆ ನಾನು ಏನಪ್ಪ ಅವನ ಯೋಗ್ಯತೆ ಏನು? ತ್ರೈಲೋಕದಲ್ಲಿ ಜಗದೀಶನಾಗಿ ಇವತ್ತು ಬರೆಯುತ್ತಾ ಇದ್ದಾನೆ. ಅಂತ ಲೋಕಾಧ್ಯಕ್ಷನಾದಂತಹ ಕೃಷ್ಣನಿಗೆ ವೃದ್ಧರಯ್ಯ ತಾತ, ನಿಮ್ಮ ಬುದ್ಧಿ ಮಗಳು ನನ್ನ ತಂಗಿಯರು ಮದುವೆ ಮಾಡಿ ಕೊಡಿಯಪ್ಪ.
ಬ್ರಹ್ಮನು ಈ ಲೋಕದಲ್ಲಿ ಅವತರಿಸಿದ್ದು ಯಾಕೆ ನಾನು ಕೇಳಿದ್ದಾನೆ ಇದು ಯಾವುದು ನಿನಗೆ ಗೊತ್ತಿಲ್ಲದ ಕಾರಣ ಸೆಗಣಿಗೆ ಹುಟ್ಟಿದವರ ಕಥೆ ನಿಮಗೆ ಬೇಡ ಈ ರೀತಿಯಲ್ಲಿ ಸೆಗಣಿಗೆ ಹುಟ್ಟಿದವರ ಕಥೆ ಬೇಡ ಸೆಗಣಿಗೆ ಹುಟ್ಟಿದ್ದ ನಾನು ಹೇಳ್ದೇವೆ ಸೆಗಣಿ ಹೊತ್ತವ ಗೋಕರ್ಣ ಗಿರಿ ಎತ್ತಿದವ ಕಿರಿ ಎಲ್ಲ ಬಿರುದು ಉಂಟು ಆದರೆ ನಮ್ಮ ನನ್ನ ಮಗಳು ನಿಮ್ಮ ಮಗಳು ನನ್ನ ತಂಗಿಗೆ ಸರಿಯಾದ ಹುಡುಗ ಅವ ಅಲ್ಲ ಆ ಶ್ರೀಹರಿ ಶ್ರೀಮನ್ನಾರಾಯಣ ಈ ಜಗತ್ತಿನಲ್ಲಿ ಅಧರ್ಮವನ್ನು ಹೋಗಲಾಡಿಸಿ ಈ ಜಗತ್ತಿನಲ್ಲಿ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ಧರ್ಮವನ್ನು ರಕ್ಷಿಸುವುದಕ್ಕಾಗಿ ಶ್ರೀಕೃಷ್ಣನಾಗಿ ಇವತ್ತು ಜನ್ಮಕ್ಕೆ ಬಂದಿದ್ದಾನೆ ಅಂತ ನಿಮಗೆ ಏನಾದ್ರೂ ಸಹಾಯ ಮಾಡಿದಾನ ಯಾರು ಅವ ಯಾರು ಆ ಕೃಷ್ಣ ಕೃಷ್ಣ ಲೋಕಕ್ಕೆ ಸಹಾಯ ಮಾಡುತ್ತಿರೋ ನನ್ನ ಮಗಳನ್ನು ಕೊಡುವುದು ಕೃಷ್ಣನಿಗೆ ಅಂತ ತೀರ್ಮಾನ ಆಗಿದೆ ನಿಮ್ಮ ಒಪ್ಪಿಗೆ ಹೌದು ನಿಮಗೆ ಶರವಾಸ ಹೌದು ಅಪ್ಪನನ್ನು ಸೆರೆ ಹಾಕಿದ್ದೇನೆ ಮದುವೆ ಶುಭ ಮುಹೂರ್ತದಲ್ಲಿ ನನಗೂ ಕೆಲ ಮಂದಿ ಬೇಕು ಅದಕ್ಕಾಗಿ ನನ್ನ ಮಿತ್ರರಿಗೆ ಒಲೆಯನ್ನು ಕಳಿಸುತ್ತೇನೆ